ರ ಅಚ್ಚುಮೆಚ್ಚಿನ ಪರಮ ಪೂಜ್ಯರಾದಂತಹ ಶ್ರೀಯುತ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಅವರು ಇವಾಗ ನಮ್ಮ ಕಾರ್ಯಕ್ರಮವನ್ನ ಕುರಿತು ಹಾಗೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡ್ಬೇಕು ಅಂತ ಕೇಳ್ಕೊಳ್ತೀರಿ ನಿಮ್ಮೆಲ್ಲರ ಪ್ರೀತಿ ಪೂರ್ವಕ ಚಪ್ಪಾಳೆಯೊಂದಿಗೆ ಓಂ ಬುಲು ಭಾರತ್ ಮಾತಾಕಿ ಬುಲು ಭಾರತ್ ಮಾತಾಕಿ ಮುಳುಬಾಗಲಲ್ಲಿ ಸಾಕಷ್ಟು ಶಕ್ತಿಯುತರಿದ್ದಾರೆ ಹಾಗೆ ಮುಳುಬಾಗಲಲ್ಲಿ ಎಲ್ಲ ನನ್ನ ರೈತ ಬಾಂಧವರಿದ್ದಾರೆ ಮುಳುಬಾಗಲಲ್ಲಿ ಒಂದು ಧರ್ಮ ಸಂಸ್ಕೃತಿ ಸಂಪ್ರದಾಯ ನನ್ನದು ತಂದು ಆ ಪ್ರೀತಿ ವಿಶ್ವಾಸವನ್ನ ಹಂಚಿಕೊಳ್ತಕ್ಕಂತಹ ಆ ಪ್ರೀತಿಯಾದಂತಹ ಹೃದಯಗಳಿದೆ ಇಷ್ಟು ಹೃದಯಗಳಿರಬೇಕಾದ್ರೆ ತಾಯಿ ಭಾರತಾಂಬೆಯನ್ನ ನೆನೆಸುವಾಗ ನಿಮ್ಮ ಕೈಗಳನ್ನ ಮೇಲೆತ್ತಿ ಒಮ್ಮೆ ಜೈಕಾರ ಹೇಳಿ ಬಲೋ ಭಾರತ್ ಮಾತಾಕಿ ಕೈ ಮೇಲೆತ್ತಿ ಎಲ್ಲರ ಕೈ ಮೇಲೆತ್ತಿ ಪರವಾಗಿಲ್ಲ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ತಾವೆಲ್ಲರೂ ಅದೃಷ್ಟ ಮಾಡಿದ್ದೀರಿ ಮುಳುಬಾಗಲೆಂಬತಕ್ಕಂಥ ಮಹಾನಗರದಲ್ಲಿ ಹುಟ್ಟಲಿಕ್ಕೋಸ್ಕರ ಯಾಕೆಂದ್ರೆ ಈ ಮುಳುಬಾಗಲು ಕ್ಷೇತ್ರ ಇವತ್ತು ನೆನ್ನೆದಲ್ಲ ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ ಋಷಿಮುನಿಗಳ ಕಾಲದಿಂದಲೂ ಸಹಿತ ಇಲ್ಲಿ ದೇವಾಲಯಗಳು ದೇವರ ಸಾನಿಧ್ಯ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸದ್ಭಕ್ತನಾದಂತಹ ಹನುಮ ನೆಲೆಸಿರ್ತಕ್ಕಂಥ ಸಾನ್ನಿಧ್ಯ ಬಹಳ ಹೆಮ್ಮೆಯಿಂದ ಹೇಳುವಂತಹದ್ದು ಯಾರಾದರೂ ಮುಳುಭಾಗನವರು ಅಂದ್ರೆ ಓಹ್ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ಭಾಗದಲ್ಲೇ ಲವಕುಶ ಅವರು ಹುಟ್ಟಿರ್ತಕ್ಕಂಥದ್ದಲ್ವಾ ಇಂತಹ ಹೆಸರಿರ್ತಕ್ಕಂಥ ಸಾನ್ನಿಧ್ಯ ಇಷ್ಟು ಹೆಸರಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ನಮ್ಮ ಆಶ್ರಮದ ಭಕ್ತರು ಹಾಗೂ ನಿಮ್ಮೆಲ್ಲರಿಗೂ ಸಹಿತ ಪ್ರೀತಿ ಪಾತ್ರರು ಆಗಿರ್ತಕ್ಕಂತಹ ನಮ್ಮ ಅಂಜು ಬಾಸವರು ಇಲ್ಲೇ ಹುಟ್ಟಿದ್ದು ಅಂತ ನನಗೂ ತಡವಾಗಿ ಗೊತ್ತಾಗಿದ್ದು ಮುಳುಬಾಗಲ ಪ್ರಾಂತ್ಯದಲ್ಲಿ ಹುಟ್ಟಿದಂಥವ್ರು ಇವರು ಇವ್ರ ತಾಯಿಯವರು ನನಗೊಂದು ಸಹ ಹೇಳಿದ್ರು ನನ್ನ ಮಗ ಹುಟ್ಟಿದ್ದು ಹುಳುಬ ಮುಳುಬಾಗಲಲ್ಲಿ ವೃತ್ತಿ ಧರ್ಮವನ್ನ ಹೀಗೆ ಮಾಡ್ತಾ ಮಾಡ್ತಾ ತನ್ನ ಕಾಯಕವನ್ನ ದೇಶ ಬಿಟ್ಟು ನಮ್ಮ ರಾಜ್ಯದ ಅಂದ್ರೆ ಭರತಖಂಡದಿಂದ ದೂರ ಹೋಗಿ ಅಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಂಡು ಬಂದಿದ್ದಾನೆ ಅಂತ ನಾವು ಅವಾಗಲೇ ಒಂದು ಚಿಂತನೆ ಮಾಡಿದ್ವಿ ಹುಟ್ಟೂರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕಲ್ವಾ ಹುಟ್ಟೂರಲ್ಲಿರ್ತಕ್ಕಂಥ ಅಲ್ಲಿನ ಅಭಿಮಾನಿ ದೇವರುಗಳಿಗೆ ಅಲ್ಲಿರ್ತಕ್ಕಂಥವ್ರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಹಾಯ ಮಾಡೋ ಗುಣ ಆಗಬೇಕಲ್ವಾ ಅಂತ ಅಷ್ಟೊದಗಾಗಲೇ ಬೆಂಗಳೂರು ಮಹಾನಗರದಲ್ಲಿ ಇವರ ಸೇವೆಗಳನ್ನು ಸಾಕಷ್ಟು ಮಾಡ್ತಿದ್ರು ಆ ಸೇವೆಗಳನ್ನು ನಾವು ಸಹಿತ ಮನೆಗೊಂಡಿದ್ದೇವೆ ಹಾಗಾಗಿ ನೆನ್ನೆಯ ನೇರ ಪ್ರಸಾರದಲ್ಲಿ ನಿನ್ನೆಯ ನೇರ ಪ್ರಸಾರದಲ್ಲಿ ಅಷ್ಟೇ ಗೊತ್ತಾಗಿದ್ದು ನಾಳೆ ನೀವು ಮುಳುಬಾಗಲಿ ಬರಬೇಕು ಅಂತ ಇವರು ನನಗೊಂದು ಕರೆ ಕೊಟ್ಟರು ನಿನ್ನೆ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಇವರು ಕರೆಗೊಟ್ಟಿದ್ದರಿಂದ ಇವತ್ತು ಶ್ರಾವಣ ಮಾಸ ಬಹಳ ವಿಶೇಷವಾದ ದಿನ ಮುಳುಭಾಗಲ ಜನತೆಯನ್ನು ನೋಡುವಂಥ ಭಾಗ್ಯ ನಂದಾಯಿತು ಅದರಲ್ಲೂ ನನ್ನ ಅಂಬೇಡ್ಕರ್ ಸೇನೆ ಅಧ್ಯಕ್ಷರಾದಂತಹ ಪಿ ಮೂರ್ತಿ ಕಳೆದ ಹದಿನೈದು ವರ್ಷಗಳಿಂದ ನನ್ನ ಸಂಸ್ಥಾನದಲ್ಲಿ ಒಬ್ಬ ಮನೆ ಮಗನಾಗಿರ್ತಕ್ಕಂತಹವನು ಯಾವುದೇ ಆಗಿರಲಿ ಎಂಥದ್ದೇ ಆಗಿರಲಿ ಆನಂದ್ ಗುರುಜಿಯವರು ಗೊತ್ತಿರೋದು ಎರಡೇ ವಿಧಾನ ಇದು ಮಾನವೀಯತೆ ಅದನ್ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದು ಮಾನವೀಯತೆ ಇರಬೇಕು ಮನಸ್ಸಿನಲ್ಲಿ ಮನುಷ್ಯತ್ವ ಇರಬೇಕು ಮನಸ್ಸಿನಲ್ಲಿ ನಾನು ಬಹಳ ತಡ ಆಗ್ತಾ ಇದೆ ಎಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಪ್ರಸಾದ ಬೇಕಾಗಿದೆ ಅಂತಹ ಸೇವೆಯನ್ನು ಮಾಡಲಿಕ್ಕಾಗಿ ನಿರಂತರವಾಗಿ ನಾನು ಪುನಃ ನನ್ನ ಊರಿನತ್ತ ಮರಳಿ ಗೂಡಿಗೆ ಎಂಬಂತೆ ನಾನು ನನ್ನ ಹುಟ್ಟೂರಿಗೆ ಬರ್ತೀನಿ ಅಂತ ಅಂಜುಬಾಸ್ ಅವರು ಹೇಳಿ ಪುನಃ ಮುಳುಬಾಗಲೆಂಬತಕ್ಕಂಥ ಈ ಮಹಾಕ್ಷೇತ್ರದಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅಂತ ಇಲ್ಲಿಗೆ ಬಂದಿದ್ದಾರೆ ಈ ಸೇವೆ ಸಲ್ಲಿಸುವಂತ ಕಾಯಕ ಬಹಳ ಅರ್ಥಪೂರ್ಣವಾಗಿರಲಿ ವಿಶೇಷವಾಗಿರಲಿ ಶೀಘ್ರವಾಗಿ ಅವರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ ಹಾಗೆ ಹುಟ್ಟು ಅಂತ ತಾಯಂದ್ರು ತುಂಬಾ ಜನ ಹೆಣ್ಣು ಮಕ್ಕಳು ತಾವೆಲ್ಲ ಬಂದಿದ್ದೀರಿ ಹಾಗೆ ಈ ಸುತ್ತಮುತ್ತ ಭಾಗದ ಎಲ್ಲಾ ರೈತ ಬಾಂಧವರು ಬಂದಿದ್ದೀರಿ ತಮಗೆಲ್ಲರಿಗೂ ಸಹಿತ ಅಂಜು ಬಾಸ್ ಹುಟ್ಟದೊಬ್ಬ ಸಾಂಕೇತಿಕವಾಗಿ ಈ ಹುಟ್ಟು ಹಬ್ಬನ ಅವರು ಮನೇಲಿ ಮಾಡ್ಕೋಬೇಕು ಅಂತಿದ್ದಂಥವ್ರು ನಾವೇ ಹೇಳಿದ್ವಿ ನಿಮ್ಮ ಹುಟ್ಟುಹಬ್ಬನ ನಿಮ್ಮ ಹುಟ್ಟೂರಲ್ಲಿ ಮಾಡಿ ಆ ಹುಟ್ಟುಹಬ್ಬದ ನೆಪದಲ್ಲಿ ಒಂದಷ್ಟು ಜನ ಬಡ ಹುಟ್ಟುಹಬ್ಬದ ಸಾಂಕೇತಿಕವಾದಂತಹ ಹುಟ್ಟುಹಬ್ಬ ಆದ್ರೂ ಒಂದಷ್ಟು ಸಹಾಯವನ್ನ ಏನಾದರೂ ಒಂದಷ್ಟು ವಸ್ತುಗಳನ್ನ ಕೊಟ್ಟು ಇನ್ನೊಬ್ಬರ ಕಷ್ಟಕ್ಕೆ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವಂತ ಗುಣ ನಿಮ್ಮದಾಗ್ಲಿ ಎಂಬತಕ್ಕಂತಹದ್ದನ್ನ ಆ ಒಂದು ಕರೆಗೆ ಹೋಗೊಟ್ಟು ಇವತ್ತು ಬಹಳ ಅರ್ಥಗರ್ಭಿತವಾದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ನನ್ನ ಆಶ್ರಮದ ಶಿಷ್ಯರು ಅಂಜುಬಾಸರವರಿಗೆ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿನ್ನೆ ಅಷ್ಟೇ ವರ್ಮಾಲಕ್ಷ್ಮಿ ಆಯ್ತು ಮುಂಬರ್ತಕ್ಕಂತ ದಿನ ದಿನದಲ್ಲಿ ಗೌರಿ ಗಣಪತಿ ಹಬ್ಬ ಇದೆ ಗೌರಿ ಗಣಪತಿ ಹಬ್ಬಕ್ಕೆ ಈ ಮುಳುಬಾಗಲು ಕ್ಷೇತ್ರದ ಪ್ರತಿಯೊಂದು ಮನೆ ಮನೆಗೂ ಸಹಿತ ಮಂಗಳ ದ್ರವ್ಯನವನ ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯನ ಕೊಟ್ಟು ತವರಿನ ಉಡುಗೊರೆ ತರ ಕೊಡ್ಲಿ ಅಂಜುಬಾಸ್ ಅವರು ಈ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಮಾಡಲಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಧನ್ಯವಾದಗಳು ಸರ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಹಾಗೆ ಕಾರ್ಯಕ್ರಮದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿದಂಥ ಇಂಥ ವಿಶಾಲ ಹೃದಯ ಇರ್ತಕ್ಕಂತಹ ನಿಮ್ಮಂಥವ್ರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರನ್ನ ಆಶೀರ್ವದಿಸಿ ನಮ್ಮನ್ನು ಪ್ರೋತ್ಸಾಹಿತರೋದಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಆನಂದ್ ಗುರುಜಿಯವ್ರಿಗೆ ಧನ್ಯವಾದಗಳು ಸರ್ ಧನ್ಯವಾದಗಳು